ಒಂದು ಮಂಗಳೂರಿನಲ್ಲಿ ನಮ್ಮ ಡ್ರಾಯಿಂಗ್ ಟ್ರ್ಯಾಕ್ ಅನ್ನು ಸಿದ್ಧಗೊಂಡಿದೆ, ಅದರಲ್ಲಿ ಇವತ್ತು ಉದ್ಘಾಟನೆ ಮಾಡ್ತಾ ಇದ್ದೀವಿ. ಅದರ ನಂತರ ಸಾಯಂಕಾಲ 4 ಗಂಟೆಗೆ ನಮ್ಮ ಇಲಾಖೆ ಎಲ್ಲ ಅಧಿಕಾರಿಗಳ ಜೊತೆಗೆ ಒಂದು ಸಭೆಯನ್ನು ಕೂಡ ಇಟ್ಕೊಂಡಿದೆ. ಈ ಎರಡು ಜಿಲ್ಲೆಗಳಲ್ಲಿ ಇರತಕ್ಕಂತ ನಮ್ಮ ಇಲಾಖೆಗೆ ಸಂಬಂಧಪಟ್ಟಂತ ಕುಂದು ಕೊರತೆಗಳನ್ನು ಮತ್ತು ಇಲ್ಲಿ ಆಗಬೇಕಾಗಿರತಕ್ಕಂತ ಕೆಲಸ ಕಾರ್ಯಗಳ ಬಗ್ಗೆನೂ ಕೂಡ ಅವರ ಜೊತೆಗೆ ಸಮಾಲೋಚನೆ ಮಾಡ್ಕೊಂಡು ಸ್ಥಳೀಯವಾಗಿ ಅದಕ್ಕೆ ಒಂದು ಕಾಯಕಲ್ಪ ಕೊಡಬೇಕು ಅಂತಕಂತ ವಿಚಾರ ಇಟ್ಕೊಂಡು ನಾಳೆ ಇವತ್ತು ಸಾಯಂಕಾಲ ಮತ್ತೆ ಇಲ್ಲಿ ಅತಿ ವಿಶ್ವದಲ್ಲೇ ಒಂದು ಪ್ರಖ್ಯಾತಿಯನ್ನ ಪಡೆದಿರತಕ್ಕಂತ ಒಂದು ಜನಪದ ಕಲೆ ಅಂತಕಂತದ್ದು ಏನು ಕುಂಬಾಯಗಳಿದೆ ಅದರಲ್ಲಿ ಒಂದು ಭಾಗವಹಿಸತಕ್ಕಂತದ್ದು ನಾಳೆ ಉಡುಪಿಯಲ್ಲಿ ಬಸ್ ನಿಲ್ದಾಣದ ಉದ್ಘಾಟನೆ ಕಾರ್ಯಕ್ರಮ. ಒಟ್ಟಾರೆ ನಮ್ಮ ಇಲಾಖೆಗೆ ಎರಡು ಜಿಲ್ಲೆಗೆ ಸಂಬಂಧಪಟ್ಟಂತ ಅನೇಕ ಸಮಸ್ಯೆಗಳ ಬಗ್ಗೆ ಸ್ಥಳೀಯವಾಗಿ ಇಲ್ಲೇ ಬಗೆಹರಿಸಿ ಅದಕ್ಕೆ ಒಂದು ಪರಿಹಾರವನ್ನು ಕೊಡಬೇಕು ಅಂತಕ್ಕಂಥ ವಿಚಾರ ಇಟ್ಕೊಂಡು ನಾನು ತೀರ್ಮಾನವನ್ನು ಮಾಡಿದೆ. ಸರ್, ಈಗ ಮಹಾರಾಷ್ಟ್ರದ ನೋಡಿ, ಮಹಾರಾಷ್ಟ್ರದ ಮುಖ್ಯಮಂತ್ರಿಗಳಿಗೆ ಮೂರು ಪಕ್ಷ ಕೂಡ್ಕೊಂಡು ಅಲ್ಲೊಂದು ಸರ್ಕಾರ ರಚನೆ ಆಗಿದೆ. ಮನೆ ಒಂದು ಮೂರು ಬಾಗಿಲ್ಲ ಅಂಥೇಳಿ ನಾವೊಂದು ಧಾರಾವಾಹಿಯನ್ನು ನೋಡ್ತಾ ಇದ್ದೀವಿ. ಅವ್ರ ಪರಿಸ್ಥಿತಿ ಅದೇ ಆಗಿದೆ. ಎತ್ತು ಎರಿಗೆ ಎಳೆದ್ರೆ ಕೋಣ ಕೆರೆಗೆ ಇಳಿತು ಅಂತಕ್ಕಂಥ ಪರಿಸ್ಥಿತಿ ಮಹಾರಾಷ್ಟ್ರದಲ್ಲಿ ನಿರ್ಮಾಣ ಆಗಿರೋದ್ರಿಂದ ಜನರ ದಾರಿಯನ್ನು ತಪ್ಪಿಸಲಿಕ್ಕೆ, ಜನರ ದೃಷ್ಟಿಯನ್ನು ಬೇರೆ ಕಡೆಗೆ ಸೆಳಿಲಿಕ್ಕೆ ಮಹಾರಾಷ್ಟ್ರದ ಮುಖ್ಯಮಂತ್ರಿಗಳು ಬೆಳಗಾವಿ, ಕಾರವಾರ, ನಿಪ್ಪಾಣಿ ಇವೆಲ್ಲವೂ ಕೂಡ ಮಹಾರಾಷ್ಟ್ರಕ್ಕೆ ಸೇರಬೇಕಂಥದ್ದು ಅಂತ ಹೇಳಿಕೆಯನ್ನು ಕೊಡ್ತಕ್ಕಂಥದ್ದು ನಾವು ಖಂಡಿಸ್ತಾ ಇದ್ದೀವಿ. ಇದು ಒಂದು ಉದ್ದಟತನದ ಹೇಳಿಕೆ. ಇದನ್ನು ನಾವು ಯಾವತ್ತೂ ಕೂಡ ಕನ್ನಡಿಗರಾಗಿ ಕರ್ನಾಟಕದವರಾಗಿ ನಾನು ಬಹಳ ಸ್ಪಷ್ಟವಾಗಿ ಹೇಳಿಕ್ಕೆ ಬಯಸ್ತೀನಿ ಮಹಾರಾಷ್ಟ್ರದ ಮುಖ್ಯಮಂತ್ರಿಗಳಿಗೆ. ಬೆಳಗಾವಿ ಅಂತಕ್ಕಂಥದ್ದು ಕರ್ನಾಟಕದ ಅವಿಭಾಜ್ಯ ಅಂಗ, ಎರಡನೇ ರಾಜಧಾನಿ ಅಂತ ಈಗಾಗಲೇ ನಾವು ಘೋಷಣೆಯನ್ನು ಮಾಡ್ಕೊಂಡಿದ್ದೀವಿ. ಅಲ್ಲಿ ಒಂದು ಅಧಿವೇಶನ ಪ್ರತಿ ವರ್ಷ ಮಾಡ್ತಕ್ಕಂಥದ್ದು ಅವ್ರಿಗೆ ಗೊತ್ತಿರತಕ್ಕಂಥದ್ದು. ಇದನ್ನೆಲ್ಲವನ್ನೂ ಗೊತ್ತಿದ್ದಾಗ ತಮ್ಮ ಅಧಿಕಾರವನ್ನು ಉಳಿಸ್ಕೊಳ್ಳಿಕ್ಕೆ ಆ ಮೂರು ಪಕ್ಷದಲ್ಲಿ ಹೊಂದಾಣಿಕೆ ತಪ್ಪಿ ಹೋಗಿರೋದ್ರಿಂದ ಅದನ್ನು ಬೇರೆ ಕಡೆಗೆ ಜನರ ದೃಷ್ಟಿಯನ್ನು ಎಳಿಲಿಕ್ಕೆ ಅಂತ ಹೇಳಿಕೆ ಕೊಡ್ತಕ್ಕಂಥದ್ದು ನಾನು ಖಂಡಿಸ್ತೀನಿ. ನೀವು ಒಂದು ಮುಂಬೈಯಲ್ಲಿ ಹೆಚ್ಚಿನ ಕನ್ನಡಿಗರಿದ್ದಾರೆ, ಮುಂಬೈ ಕರ್ನಾಟಕ ಅವರು ಅದಕ್ಕೆ ರಾವತ್ ಅವರು ಅದಕ್ಕೆ ವಿರೋಧ ವ್ಯಕ್ತಪಡಿಸಿದ್ದಾರೆ. ನೋಡಿ, ಅವರು ರಾವತ್ ಅವರು ವಿರೋಧ ವ್ಯಕ್ತಪಡಿಸ್ಬೋದು. ಅವ್ರೇನು ಹೇಳಿದ್ದು, ಬೆಳಗಾವಿ, ನಿಪ್ಪಾಣಿ, ಕಾರವಾರದಲ್ಲಿ ಹೆಚ್ಚು ಮರಾಠ ಮಾತಾಡ್ತಕ್ಕಂಥ ಜನ ಇದ್ದಾರೆ, ಅದಕ್ಕೆ ಅಲ್ಲಿ ಸೇರಬೇಕು ಅದನ್ನು ಮಹಾರಾಷ್ಟ್ರಕ್ಕೆ ಅಂತ ಹೇಳಿದರು. ನಾನು ಹೇಳಿದ್ದೇನೆಂದರೆ ಮುಂಬೈದಲ್ಲೂ ಭಾಳಷ್ಟು ಜನ ಕನ್ನಡ ಮಾತಾಡ್ತಕ್ಕಂಥವ್ರು, ಅದು ಉತ್ತರ ಕರ್ನಾಟಕ ಇರ್ಬೋದು, ಈ ಕೋಸ್ಟಲ್ ಭಾಗದಲ್ಲಿರ್ತಕ್ಕಂಥ ಅನೇಕ ಕನ್ನಡಿಗರು ಮುಂಬೈದಲ್ಲಿರ್ತಕ್ಕಂಥದ್ದು. ಆ ಮುಂಬೈದಲ್ಲಿರ್ತಕ್ಕಂಥ ನೀವು ಭಾಷೆ ಮೇಲೇ ಊರುಗಳನ್ನು ಪಟ್ಟಣಗಳನ್ನು ತಗೊಳ್ಳೋದಾದರೆ ಅಲ್ಲಿ ಕನ್ನಡಿಗರ ಸಂಖ್ಯೆ ಹೆಚ್ಚಿರೋದ್ರಿಂದ ಹಾಗಿದ್ದರೆ ಅದನ್ನು ನೀವು ಕರ್ನಾಟಕಕ್ಕೆ ಬಿಟ್ಕೊಡಿ ಅಂತ ನಾನು ಕೇಳಿರ್ತಕ್ಕಂಥದ್ದು.